ದಾಖಲೆಗಾನ ಬಿಡುಗಡೆ ಮಾಡಲಿ ಅಂತ ಒಂದು ಕೇಳಿದ್ವಿ. ದಾಖಲೆ ಏನು? ದಾಖಲೆ ಅಂದ್ರೆ ಏನು? ಭ್ರಷ್ಟಾಚಾರ ಮಾಡಿದೀವಿ ಅನ್ಲಿಕ್ಕೆ ಏನು ದಾಖಲೆ ಇದೆ? ದಾಖಲೆ ಬಿಡುಗಡೆ ಮಾಡಿದ್ವಿ. ಫೋಟೋ ಹಿಡ್ಕೊಂಡು ತೋರ್ಸಕ್ಕಾಗುತ್ತೆ. ಗುಳಿಯಟ್ಟಿ ಶೇಖರ್ ಏನಂತ ಬಂದಿದ್ದಾರೆ, 18,000 ಕೋಟಿ ರೂಪಾಯಿ. ಇದು ಕೆ ಬಿ ಜೆ ಎಂಬಲ್ಲಿ ವಿಶ್ವೇಶ್ವರಯ್ಯ ಅಭಿವೃದ್ಧಿ ಎಂಬಲ್ಲಿ ಮತ್ತು ಕಾವೇರಿ ಅಭಿವೃದ್ಧಿ ಎಂಬಲ್ಲಿ ಇವೆಲ್ಲ ಇತ್ತೀಚೆಗೆ ಎಲ್ಲ ರಾತ್ರಿಯಿಂದ 7 ದಿನ ಮಾತ್ರ ಟೈಮ್ ಕೊಟ್ಟು ಟೆಂಡರ್ ಪಾರ್ಟಿ ಫಂಡ್ ಕಲೆಕ್ಟ್ ಮಾಡೋಕೆ ಶುರು ಮಾಡಿದ್ದೀವಿ. ಯಾಕೆ ಬೆಳೆದಿರೋದು ಅದರ ನೋಡ್ರಿ, ಯಾವ ಪಾರ್ಟಿ ಅಲ್ಲ. ಗುಳಿಯಟ್ಟಿ ಶೇಖರ್ ರಿಯಾಕ್ಷನ್ ಮಾಡಿದ್ದಾರೆ, ಸಿದ್ದರಾಮಯ್ಯ ಸರ್ಕಾರ ಇದ್ದಾವೂ ಕೂಡ ಭದ್ರಮಲ್ದಲ್ಲಿ ಈ ಥರ ಮಾಡಿದ್ದಾರೆ ಅಂತ ಹೇಳಿದ್ರು. ಒಂದು ಫೋನ್ ಆಯ್ತು, ಹಾಗೆ ಕಡ್ಡೆಪುರಿ ತಿಂದಿದ್ವಿ ಆಗ. ನೀ ಏನು ಮಾಡ್ತಿದ್ಯ ಅದು ಹೇಳಿದ್ಯಾ ಜನಗಳು ರೈಸ್ ಮಾಡಿದ್ಯಾ ಇಷ್ಟು? ನಮ್ಮ ಕಾಲದಲ್ಲಿ ಇದ್ದರೆ ನಮ್ಮ ಕಾಲದ ಸೇರ್ಸ್ ಮಾಡು, ಹಾಗಾದ್ರೆ ನಮ್ಮ ಕಾಲದ್ದು ಬಡಯ್ಯ. ಸಿ, ಈಗ ಚುನಾವಣೆ ಇನ್ನೊಂದು ತಿಂಗಳಿದೆ, ಕೊಡಪ್ಪ ಕಾರಣಕ್ಕೆ ಇನ್ನೊಂದು ತಿಂಗಳಾದ್ಮೇಲೆ ಬರ್ತದೆ. ಈಗ ನೀವು ತರಾತರಿನಲ್ಲಿ ಯಾಕೆ ಕರೀತಾ ಇದ್ದೀರಿ? ಕೋಟಿಗಟ್ಟಲೆ ದುಡ್ಡಂದು ಟೆಂಡರ್ ಮಾಡಿ ಪ್ರಾಜೆಕ್ಟ್ಗಳನ್ನ, ಈಗ 7 ಶಾರ್ಟ್ ಟರ್ಮ್ ಟೆಂಡರ್ ಕರೀತಾರೆ ಯಾರು? 7 ದಿನ ಟೈಮ್ ಕೊಟ್ಟು ಟೆಂಡರ್ ಕರೆದ್ರೆ ಉದ್ದೇಶ, ಆಮೇಲೆ ಪೆಂಡಿಂಗ್ ಬಿಲ್ಸ್ನೆಲ್ಲ ಯಾರು ಜಾಸ್ತಿ ದುಡ್ಡು ಕೊಡ್ತಾರೆ ಅವ್ರು ಕೊಟ್ಬಿಡೋದು. ಅದಕ್ಕೂ ಸಿದ್ದರಾಮಯ್ಯ ಸರ್ಕಾರನ ಸುಮಾರು 20,000 ಕೋಟಿ ಪೆಂಡಿಂಗ್ ಬಿಲ್ ಇದೆ. ಆ ಪೆಂಡಿಂಗ್ ಬಿಲ್ ಎಲ್ಲ ಯಾರು ಜಾಸ್ತಿ ದುಡ್ಡು ಕೊಡ್ತಾರೋ ಅವ್ರು ಕೊಟ್ಬಿಡೋದು. ಸೀನಿಯರ್